ಶಿಕ್ಷಕ ಬಂಧುಗಳೇ ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗುವುದಕ್ಕೆ ಹಲವಾರು ಸಮಸ್ಯೆಗಳ ಗೊಂದಲಗಳನ್ನು ಎದುರಿಸುತ್ತಿದ್ದೇವೆ ಇವುಗಳ ನಿವಾರಣೆಗಾಗಿ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ ಈಗಾಗಲೇ ಡಿ ಎಸ್ ಇ ಆರ್ ಟಿಯಿಂದ ತಮಗೆ ಟೆಕ್ಸ್ಟ್ ಮೆಸೇಜ್ನಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬಂದಿರುತ್ತದೆ ಅದನ್ನು ಬಳಸಿ ನಾವು ಹೇಗೆ ಲಾಗಿನ್ ಆಗುವುದು ಮತ್ತು ಮೊದಲೇ ಕ್ರಿಯೇಟ್ ಆಗಿದ್ದ ಎರಡು ಮೂರು ಅಕೌಂಟ್ಗಳನ್ನು ಮರ್ಜ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಈಗ ನಾನು ಗೂಗಲ್ ಮೂಲಕ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಟೀಚರ್ಸ್ ಟ್ರೈನಿಂಗ್ ಭಾಗದಲ್ಲಿ ಲಾಗಿನ್ ಆಗ್ತಿದ್ದೇನೆ ಇದು ತಮಗೆ ತಿಳಿದಿದೆ ಟೀಚರ್ ಪೋರ್ಟಲ್ ಕ್ಲಿಕ್ ಮಾಡಿದರೆ ನಮಗೆ ಲಾಗಿನ್ ಪೇಜ್ ಬರುತ್ತೆ ಈ ಲಾಗಿನ್ ಪೇಜ್ನಲ್ಲಿ ಈಗಾಗಲೇ ಬಂದಿರುವ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ನಾನೀಗ ನನಗೆ ಬಂದಿರತಕ್ಕಂಥ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ ಮಾಡಿ ಲಾಗಿನ್ ಅಂತ ಕೊಡ್ತೀನಿ ಲಾಗಿನ್ ಕೊಟ್ಟ ನಂತರ ದೀಕ್ಷಾದ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೊಬೈಲ್ ನಂಬರ್ ಮತ್ತು ಅಥವಾ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಅಂತ ಕೇಳುತ್ತೆ ಇದರಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟು ನಾವು ನಾವು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಪ್ಪಿದ್ದೇವೆ ಎಂದು ಕ್ಲಿಕ್ ಮಾಡಿದರೆ ಮುಂದಿನ ಪೇಜ್ಗೆ ಹೋಗುತ್ತೆ ಇದರಲ್ಲಿ ಮೊಬೈಲ್ ನಂಬರ್ ಇದೆ ಇಲ್ಲಿ ಕ್ಯಾಪ್ಚಾ ರೆಕಗ್ನೈಸ್ ಆಗ್ತಿಲ್ಲ ಅಂಥೇಳಿ ಒಂದು ಚಿಕ್ಕ ಮೆಸೇಜ್ ಬಂದಿದೆ ಈ ಸಮಸ್ಯೆ ಬಂದರೆ ನಾವು ಮತ್ತೆ ಮೊದಲಿನಿಂದ ಬರಬೇಕು ಇಲ್ಲಿ ನಾನು ರೋಬೋಟ್ ಅಲ್ಲ ಅಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕಾಗಿ ಅದು ಅಪ್ಲಿಕೇಶನ್ ಕೇಳುತ್ತೆ ಸೊ ಮೊದಲಿಂದ ಬಂದರೆ ಎಂಟರ್ ಓ ಟಿ ಪಿ ಅಂದರೆ ಮೊಬೈಲ್ ನಂಬರನ್ನು ಕೊಟ್ಟ ತಕ್ಷಣ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಎಂಟರ್ ಮಾಡೋದಕ್ಕೆ ಜಾಗ ಬರುತ್ತೆ ಎಂಟರ್ ಕ್ಯಾಪ್ಚಾ ಪ್ರಾಬ್ಲಮ್ ಇದ್ದರೆ ನಾವು ಕ್ಲೋಸ್ ಮಾಡಿ ಮೊದಲಿಂದ ಬರಬೇಕು ಈಗ ನಾನು ಲಾಗಿನ್ ಆಗ್ತೀನಿ ಅಂದರೆ ನನ್ನ ಓ ಟಿ ಪಿಯನ್ನು ಎಂಟ್ರಿ ಮಾಡಿದಾಗ ಈಗಾಗಲೇ ಎರಡು ಮೂರು ಅಕೌಂಟ್ಗಳಿದ್ದರೆ ಯಾವ ಅಕೌಂಟನ್ನು ಯಾವುದರಲ್ಲಿ ಮರ್ಜ್ ಮಾಡಬೇಕು ಅಂತ ಕೇಳುತ್ತೆ ಮರ್ಜ್ ಅಕೌಂಟ್ ಕ್ಲಿಕ್ ಮಾಡಿದರೆ ಆಗ ನಾವು ಈಗಾಗಲೇ ಲಾಗಿನ್ ಆಗಿರುವ ಯಾವ ಐಡಿಯ ಪಾಸ್ವರ್ಡ್ ಬೇಕು ನಿಮಗೆ ಎರಡು ಮೂರು ಅಕೌಂಟ್ ಇರುತ್ತೆ ಅದರಲ್ಲಿ ಯಾವುದೋ ಒಂದು ಮೊದಲು ಲಾಗಿನ್ ಆಗಿರ್ತೀರಿ ಅದರ ಪಾಸ್ವರ್ಡನ್ನು ಎಂಟ್ರಿ ಮಾಡಿದರೆ ಸಾಕು ಅದು ಮರ್ಜ್ ಆಗುತ್ತೆ ಇಲ್ಲಿ ಬೇರೆ ಯಾವುದೇ ಅಕೌಂಟ್ ನಂಬರ್ ಐ ಡಿ ಅದು ಇದು ಏನು ಕೇಳೋದಿಲ್ಲ ಮುಂಚೆ ಲಾಗಿನ್ ಆಗಿರುವ ಪಾಸ್ವರ್ಡ್ ಇರುತ್ತಲ್ಲ ಹಳೆ ಪಾಸ್ವರ್ಡ್ ಅದನ್ನು ಎಂಟ್ರಿ ಮಾಡಿದರೆ ಆ ಪಾಸ್ವರ್ಡ್ನಲ್ಲಿ ದೀಕ್ಷಾಗೆ ಎಂಟ್ರಿ ಲಾಗಿನ್ ತಗೊಂಡಿರುತ್ತಲ್ಲ ಆ ಐ ಡಿ ಮರ್ಜ್ ಆಗುತ್ತೆ ಮರ್ಜ್ ಆಗಿರೋದಕ್ಕೆ ನಿಮಗೆ ಇಮೇಲ್ ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ ಕನ್ಫರ್ಮೇಷನ್ ಕಳಿಸ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ಆನಂತರ ಓಕೆ ಕ್ಲಿಕ್ ಮಾಡಿದರೆ ನಮಗೆ ಮುಂದಿನ ಪೇಜ್ಗೆ ಹೋಗುತ್ತೆ ನೀವು ಯಾವ ಅಕೌಂಟನ್ನು ಮರ್ಜ್ ಮಾಡಬೇಕೋ ಆ ಅಕೌಂಟನ್ನು ಪಾಸ್ವರ್ಡ್ ಎಂಟ್ರಿ ಮಾಡಿದರೆ ಸಾಕು ನೀನು ಮಾಡೋದು ಬೇಕಿಲ್ಲ ಮರ್ಜ್ ಅಂದರೆ ಈಗಾಗಲೇ ಎರಡು ಮೂರು ಅಕೌಂಟ್ ಇದ್ದರೆ ಒಂದು ಅಕೌಂಟ್ ಆಗುತ್ತೆ ಈಗ ಈ ಪ್ರೊಸೆಸ್ ನಂತರ ಮತ್ತೆ ಮೊದಲಂತೆ ಈ ಶಿಕ್ಷಕ ಮತ್ತು ಮಂಡಳಿಯನ್ನು ಸೆಲೆಕ್ಟ್ ಮಾಡೋದು ಕರ್ನಾಟಕ ಮತ್ತು ನೀವು ಯಾವ ಡಿಸ್ಟಿಕ್ ಇರ್ತೀರಿ ಅದು ಸೆಲೆಕ್ಟ್ ಮಾಡೋದು ಅದು ಮಾಮೂಲಿಯಾಗಿ ಬರುತ್ತೆ ಈಗ ನಿಮ್ಮ ಹೆಸರಿನ ಮೊದಲ ಅಕ್ಷರ ಅಥವಾ ಒಂದು ಅಕ್ಷರ ಮಾಮೂಲಿಯಾಗಿ ಮೊದಲು ಹೇಗೆ ಕಾಣಿಸ್ತಿತ್ತು ಆ ರೀತಿ ಇಲ್ಲಿ ಮೂಲೆಯಲ್ಲಿ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಮ್ಮ ಪ್ರೊಫೈಲು ಕೋರ್ಸು ಮತ್ತು ಗ್ರೂಪ್ ಮಾಡಿದರೆ ಮತ್ತು ನೇಮ್ ಎಲ್ಲ ಕಾಣಿಸುತ್ತೆ ನಾನೀಗ ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಪ್ರೊಫೈಲ್ನಲ್ಲಿ ಈ ಮುಂಚೆ ರೈಟ್ ಮಾರ್ಕ್ ಗ್ರೀನ್ ರೈಟ್ ಮಾರ್ಕ್ ಬಂದಿರಲಿಲ್ಲ ಈಗ ಅದು ಬರ್ತಾ ಇದೆ ಅಂದರೆ ನನ್ನ ಎರಡು ಮೂರು ಅಕೌಂಟ್ಗಳೇನು ದೀಕ್ಷಾದಲ್ಲಿ ಇದ್ದವು ಅಥವಾ ಒಂದು ಅಕೌಂಟ್ ಏನಿತ್ತು ಮುಂಚೆದು ಅದು ಮರ್ಜಾಗಿ ರೈಟ್ ಮಾರ್ಕ್ ಬಂದಿರುತ್ತೆ ಮತ್ತು ನಾನು ತೆಗೆದುಕೊಂಡಿರುವ ಕೋರ್ಸ್ಗಳು ಕೂಡ ಕಾಣಿಸ್ತವೆ ಒಂದು ಸಾರಿಯೂ ಲಾಗಿನ್ ಆಗಿಲ್ಲ ಅನ್ನುವರು ಈಗ ಬಂದಿರೋ ಐ ಡಿ ಪಾಸ್ವರ್ಡ್ ಬಳಸಿ ಲಾಗಿನ್ ಆಗ್ಬೋದು ಇಲ್ಲಿ ಈಗಾಗಲೇ ಲಾಗಿನ್ ಆಗಿದ್ದವರು ರೈಟ್ ಮಾರ್ಕ್ ಬಂದಿರಲಿಲ್ಲ ಅನ್ನೋ ಸಮಸ್ಯೆ ಇದ್ದವರು ಈ ರೀತಿ ಲಾಗಿನ್ ಆಗುವಾಗ ಮರ್ಜ್ ಅಕೌಂಟ್ ಬಳಸಿ ರೈಟ್ ಮಾರ್ಕನ್ನು ಮಾಡಿಕೊಳ್ಬೋದು ಎರಡು ಮೂರು ಅಕೌಂಟ್ ಇತ್ತಂದರೆ ರೈಟ್ ಮಾರ್ಕ್ ಬಂದಿರಲ್ಲ ಅನ್ನೋದೇ ಈಗಿನ ಸಮಸ್ಯೆ ರೈಟ್ ಮಾರ್ಕ್ ಬಂದ ನಂತರ ನೀವು ಪ್ರೊಫೈಲ್ನ ನೋಡಿದರೆ ಅದರಲ್ಲಿ ಎಲ್ಲ ಕೋರ್ಸ್ಗಳು ತಗೊಂಡಿರೋದು ಕಂಪ್ಲೀಟ್ ಆಗಿರೋದು ಡೀಟೇಲ್ಗಳಲ್ಲಿ ಕಾಣಿಸುತ್ತೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ಯಾವ ಇಮೇಲ್ ಐ ಡಿ ಸೇರಿಸಿದ್ದೀರಿ ಅಥವಾ ಸೇರಿಸಬೇಕಾ ಅದೆಲ್ಲ ಕೇಳುತ್ತೆ ಅದನ್ನು ಬೇಕಾದರೆ ಮಾಡ್ಕೋಬೋದು ಏನಿಲ್ಲ ಅಂದ್ರೆ ರೈಟ್ ಮಾರ್ಕ್ ಬಂದರೆ ಈಗ ನಮಗೆ ನಂಬಿಕಸ್ತ ಯೂಸರ್ ಅಂತ ಗುರುತಾಗುತ್ತೆ ಆನಂತರ ನೆಕ್ಸ್ಟ್ ಮುಂದಿನ ತರಬೇತಿಯಲ್ಲಿ ನಾವು ಸಕ್ರಿಯ ಪಾಲುದಾರರಾಗಿ ಭಾಗವಹಿಸ್ಬೋದು ಇಲ್ಲ ಅಂದರೆ ಪ್ರೈವೇಟ್ ಲಾಗಿನ್ ಆಗಿದ್ದೇವೆ ಅನ್ನೋ ಒಂದು ಮನಸ್ಸಲ್ಲಿ ಇರ್ತೇವೆ ಒಂದೊಂದೇ ಕೋರ್ಸ್ಗಳನ್ನು ಕ್ಲಿಕ್ ಮಾಡಿ ನೋಡಿದರೆ ನಾವು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವಾ ಅಥವಾ ಅರ್ಧಕ್ಕೆ ನಿಲ್ಸಿದ್ದೀವ ಎಲ್ಲಿದ್ದೇವೆ ಏನು ಎಲ್ಲ ತೋರಿಸುತ್ತೆ ಸೊ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಒಂದು ಸಾರಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟ ಮೇಲೆ ಓ ಟಿ ಪಿ ಎಂಟರ್ ಮಾಡಿದ ಮೇಲೆ ಮಾರ್ಜ್ ಅಕೌಂಟ್ಗೆ ಬೇಕಾದ ಪಾಸ್ವರ್ಡನ್ನು ಕೊಟ್ಟರೆ ನಂತರ ಇದು ರೈಟ್ ಮಾರ್ಕ್ ಬಂದು ರೆಡಿ ಆಗುತ್ತೆ ಗ್ರೂಪ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಕೆ ಆರ್ ಪಿರವ್ರಾಗಿದ್ರಿ ಗ್ರೂಪ್ ಕ್ರಿಯೇಟ್ ಮಾಡಿದರೆ ಆ ಗ್ರೂಪ್ ಕೂಡ ಮಾಹಿತಿ ಇಲ್ಲೇ ಇರುತ್ತೆ ಯಾವುದೂ ಅಳಿಸಿ ಹೋಗಿರೋದಿಲ್ಲ ಬೇರೆಯವ್ರಿಗೆ ಏನು ಆತಂಕ ಅಂದರೆ ಹೊಸ ಪಾಸ್ವರ್ಡ್ ಯೂಸರ್ನೆ ಬಂತಂದರೆ ಎಲ್ಲ ಹಳೆಯದೆಲ್ಲ ಹೋಗಿರುತ್ತೆ ನಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಹೋಗಿರುತ್ತೆ ನಾವು ಹೊಸ್ದಾಗಿ ಮಾಡಬೇಕು ಅನ್ನೋದು ಭಯ ಇದೆ ಆ ಥರದ ಆತಂಕ ಏನೋ ಬೇಕಾಗಿಲ್ಲ ಈಗಾಗಲೇ ಮಾಡಿರುವ ಎಲ್ಲ ಲಾಗಿನ್ಗಳ ಮಾಹಿತಿ ಏನಿರುತ್ತೆ ಟೆಸ್ಟ್ ಅಟೆಂಡ್ ಮಾಡಿರೋ ವಿವರ ಏನಿರುತ್ತೆ ಅದು ಸೇವ್ ಆಗಿರುತ್ತೆ ಅದರ ಬಗ್ಗೆ ಯಾವುದೇ ಆತಂಕ ಬೇಕಾಗಿಲ್ಲ ಇದರಲ್ಲಿ ನಾವು ಕೋರ್ಸ್ಗಳನ್ನು ನೋಡಿ ಪ್ರೊಫೈಲನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೊಫೈಲ್ ಮುಂದೆ ಹೆಸರಿನ ಮುಂದೆ ಒಂದು ಐ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟ್ನವ್ರು ಏನು ಇನ್ಫಾರ್ಮೇಷನ್ ಮಾಡಿದ್ದಾರೆ ಆ ರೀತಿ ಇದೆ ಅಂಥೇಳಿ ಇರುತ್ತೆ ಇದನ್ನು ಎಡಿಟ್ ಮಾಡೋದಕ್ಕೆ ಕೂಡ ಅವಕಾಶ ಇದೆ ಇದನ್ನು ಎಡಿಟ್ ಮಾಡಿಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು ಇಲ್ಲಿ ಕೆ ಆರ್ ಪಿರವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಗ್ರೂಪ್ಸ್ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೆವು ಮುಂಚೆ ಇದ್ದಿದ್ದ ಅಕೌಂಟಲ್ಲಿ ಅದು ಮಾಹಿತಿ ಇಲ್ಲೇ ಸೇವ್ ಆಗಿರುತ್ತೆ ಅಲ್ಲಿ ಕೋರ್ಸ್ಗಳು ಮತ್ತು ಸದಸ್ಯರು ಇರ್ತಾರೆ ನಮಗೆ ಬೇಕಾದ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿದರೆ ಯಾವ ಸದಸ್ಯರ ಎಷ್ಟು ಪರ್ಸೆಂಟ್ ಕಂಪ್ಲೀಷನ್ ಆಗಿದೆ ಅಂತೇಳಿ ನಾವು ನೋಡ್ಬೋದು ಮೆಂಬರ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು ಇಲ್ಲಿ ನಾನು ರಿಪೋರ್ಟ್ ತೋರಿಸ್ತಾ ಇದ್ದೀನಿ ಇದು ಎಡ್ ಮಾಸ್ಟರ್ ಸಿ ಆರ್ ಪಿ ಮತ್ತು ಕೆ ಆರ್ ಪಿ ರವರಿಗೆ ಅನುಕೂಲಕ್ಕೆ ಬರುತ್ತೆ ಅವರು ಮುಂಚೆ ಗ್ರೂಪ್ ಕ್ರಿಯೇಟ್ ಮಾಡಿದ್ದ ಅಕೌಂಟ್ ಏನೂ ಚೇಂಜಸ್ ಆಗಿರುವುದಿಲ್ಲ ಈಗ ಬಂದಿರೋ ಯೂಸರ್ ನೇಮ್ ಪಾಸ್ವರ್ಡ್ ಬಳಸಿ ಲಾಗಿನ್ ಆದರೆ ಎಲ್ಲ ಸೇವ್ ಆಗೇ ಇರುತ್ತೆ ಪ್ರತ್ ಒಂದೊಂದೇ ಟೆಸ್ಟ್ಗಳನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿ ಪ್ರೋಗ್ರೆಸ್ ಎಷ್ಟಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಕೌಂಟ್ಗಳಿದ್ದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮರ್ಜ್ ಅಕೌಂಟ್ ಮಾಡ್ಕೋಬೋದು ಇಷ್ಟು ದೀಕ್ಷಾದಲ್ಲಿ